ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ, ನಮಗೂ ಬೇಡ. ನಿಜವಾಗ್ಲೂ ನನಗ್ ಬಂದ್ರೆ ಬೇಡ ಬೇಡಪ್ಪ, ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ಔಟ್ ಆಗ್ತಿದೆ. ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ, ತಡ್ಕೊಳ್ಳೋದು ಯಾಕೆ ಇಲ್ಲ ನೋಡ್ರಿ. ಒಳ್ಳೇದ್ ಮಾತಾಡ್ದಾಗ ಬಂದಿದ್ದಲ್ಲ ತಡೀಚೇನ ಫ್ಲೋಟ್ ಆಗುತ್ತೆ ಆಮೇಲೆ. ಇದೇ ಒಂದ್ ಒಳ್ಳೆ ಕಂಪ್ನಿ ನನ್ನ ಕೈಲಿದ್ದಿದ್ರೆ ನಾನು ನಿಜವಾಗ್ಲೂ ಎಂ ಎಲ್ ಆಗಕ್ ಬರ್ತಾ ಇರಲ್ಲ ಸ್ವಾಮಿ. ಇವತ್ತು ಆ ಕಂಪ್ನಿನ ಮಾರಿ 8 ಕೋಟಿ ಸಾಲ, ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ ಯಾವ ಶಾಸಕನ ಬೇಕು ಹೇಳಿ? ಏಯ್, ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು, ಅದನ್ನ ಮಾರ್ಬಿಟ್ಟು ಬಂದಿಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ 8 ಕೋಟಿ ಎಷ್ಟು ಸಾಲ ತೀರಿಸೋದಕ್ಕೆ ಕಂಪ್ನಿ ಯಾಕೆ ಮಾರ್ತಿದ್ದೆ ನಾನು? ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವಾ ಪೋವಾ ಹೇಳ್ತಾರೋ ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ರಿ. ನೀವೊಂದು ಒಳ್ಳೆ ಕೈಯಲ್ಲಿದ್ದೀರಾ. ಇದೇ ಒಬ್ಬ ಎಂ ಎಲ್ ಎ ಆಗಿದ್ರೆ ಆಕಸ್ ಚಪ್ಪಲಿಯಿಂದ ಹಿಡಿದು ಪ್ಯಾಂಟಿಂದ ಹಿಡಿದು ಶರ್ಟ್ ಇಂದ ಹಿಡಿದು ಎಲ್ಲ ಮೇಲಿಂದ ಕೆಳಗಡೆವರೆಗೆಲ್ಲ ಕುಲ್ಮಿಲ ಹಾಯಿಸಿದ್ರು ಒಂದು 8,500 ರೂಪಾಯಿ ಐಟಮ್ ಇಲ್ಲ. ಇಲ್ಲಿ 8,500 ರೂಪಾಯಿ ಐಟಮ್ ಇಲ್ಲ, ನಾನೇ ಹೇಳ್ತೀನಿ. ಇದಕ್ಕೆ ಯಾಕೆ ಎಂ ಎಲ್ ಎ ಆಗ್ಬೇಕಾಗಿತ್ತು? ನಾನೇ ಚೆನ್ನಾಗಿದ್ದೀನಪ್ಪ, ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಅವ್ರು ಹಾಕಿದ್ದೀನಿ, ಹೌದಾ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ, ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ ಕಡಲ ಕೂತಿ ಸತ್ಯ ತಿಳ್ಕೊ ಆಮೇಲೆ ಮಾತಾಡಿದ್ನಲ್ಲ. ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರಲ್ಲ, ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ, ಆಮೇಲೆ ನಾನು ಯಾರಿಗೂ ಕಾಕ ಹೊಡೆಯಲ್ಲ ಚಮಚಾಡಲ್ಲ ಸ್ವಾಮಿ. ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇಷ್ಟದ ಇರ್ತೀನಿ, ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ. ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆಕ್ಚುಲಿ ಇದಾಗಿತ್ತ, ಇದು ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡ್ಬೇಕಾಗಿತ್ತು ಕೆಲಸ ಇವೆಲ್ಲ. ನಾನು ಮಾಡ್ತೀನಿ, ನಿಮ್ಮ ಸಿನಿಮಾ ನೋಡಿದ್ವಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು ಒಂದು ರೈತರ ಸಂಘದವ್ರು ಈ ಸಿನಿಮಾನ ನೋಡಿ ಮೆಚ್ಚಿ ಬರ ಇದಕ್ಕೊಂದು ನಾವು ಆಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ ಡೆಬಿಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಗುಣೆ ಆಗಿರ್ಬೇಕು ನಿಮಗೆ, ಅದು ರೈತರ ಸಂಘಕ್ಕೆ. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂದಾಗ ಅದನ್ನ ಅರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ ಬಂದಿದ್ದಾರೆ. ಈಗ ದರ್ಶನ ಅವ್ರಿಗೆ ಬೇಕಾಗಿತ್ತ ಇದು? ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡಲೇಬೇಕಾಗಿತ್ತು, ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ನಡೆಯ ಒಂದು 15 ದಿನ ಮಾಡೋಣ ಅಂತ. ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡ್ ಮಾಡಿದ್ದಾರೆ ಸರ್. ಇದಕ್ಕಾದ್ರೂ ನಾನು ನನ್ನ ಆಕ್ಚುಲಿ ಕಾಲಿಗೆ ಬಿದ್ದರೆ ದೊಡ್ಡವ್ರು ಚಿಕ್ಕವರು ಇಲ್ಲಿಂದನೇ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. ಎಮ್ ಎಲ್ ಎ ಸಾಹೇಬ್ರೆ, ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಾವು ಮರೆಯಲ್ಲ, ನಮ್ಮ ಚಿತ್ರತಂಡ ಮರೆಯಲ್ಲ. ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ.